ಇಲ್ಲ. ನಾ ರಿಪೀಟೆಡ್ಲಿ ನಿಮಗೆ ಹೇಳ್ತಾ ಇದ್ದೀವಿ, ನಾನು ಅಲ್ಲಿ ಕರೆದಿರೋದು ಪತ್ರಿಕಾ ಪರಿಷತ್ತು ಅಭಿವೃದ್ಧಿ ಸಲುವಾಗಿ. ನೀವು ಅಭಿವೃದ್ಧಿ ಕೇಳೋದು ಬಿಟ್ಟು ಬರೀ ರಾಜಕಾರಣ ಕೇಳಿದ್ರೆ ನಾನು ಏನು ಹೇಳಬೇಕು? ಇಲ್ಲ ಸರ್, ಬೆಂಗಳೂರಲ್ಲಿ ಮಾತಾಡಿದ್ರಿ. ಅಲ್ಲ, ನಿಮ್ಮ ನಂಬರ್ ಒನ್ ಐತೆ ಇದರಲ್ಲಿ, ಇಲ್ಲೇ ಇದೆ ನಂಬರ್ ಒನ್. ಇವರೇ ನನಗೆ ಕೇಳಿದ್ರು. ಹಾಂ, ಪರಮೇಶ್ವರ್ ಅವ್ರ ಮನೆಗೆ ಎಂ ಬಿ ಪಾಟೀಲ್ ಹೋಗಿದ್ರು, ತಪ್ಪೇನಿತ್ತು ಹೋಗಿದ್ರೆ? ಸೀನಿಯರ್ಸ್ ನಂಬಲ್ಲಿ ಭಾಳಪ್ಪ ಇದ್ದಾರಪ್ಪ, ಸೀನಿಯರ್ಸ್ ಆದಮೇಲೆ ಜೂನಿಯರ್ಸ್ ಆಗ್ಬೋದು, ಇಷ್ಟೇ. ನೀನು ಎಂ ಬಿ ಪಾಟೀಲ್ರಾದ್ರೆ ನನಗೇನು ಅಭ್ಯಂತರ ಇಲ್ಲ. ಮಾಡೋರು ಅವರಲ್ಲ, ಹೈಕಮಾಂಡ್ದವ್ರು, ನಾನು ಮಾಡ್ತೀನಿ, ಶಾಸಕರು ಮಾಡ್ತಾರೆ. ಬಟ್ ಅದನ್ನು ಇಷ್ಟು ಕಾಂಟ್ರವರ್ಸಿ ನೀವು ಮಾಡೋದು ಅವಶ್ಯಕತೆ ಇರಲಿಲ್ಲ. ನಾನು ಕರೆದಿರೋದು ರೈತರಿಗೆ ಒಂದು ಎ ಪಿ ಎಮ್ ಸಿಯಲ್ಲಿ 4 ಬೆಂಬಲ ಬೆಲೆ ಸಿಗ್ತಾ ಇದ್ದಾವೆ, ಹಿಂದೆ 2 ಕೊಡಿಸಿದ್ದೀವಿ. ಇದನ್ನು ಬರೀರಿ ಅಂದರೆ ಬರೀ ರಾಜಕಾರಣ ಬರೀತೀರಿ ನೀವು ಮೀಡಿಯಾದವ್ರು. ನಾನು ಏನು ಹೇಳ್ಬೇಕು ಹೇಳಿ? ಕೆಲವೊಬ್ಬರು ರಾಜಕಾರಣ ಮಾಡೋದ್ರಾಗೆ ನಿರತರದಾರೆ, ನಾನು ಬರೀ ಅಭಿವೃದ್ಧಿ ಮಾಡೋದ್ರಾಗೆ ನಿರತರದೆ. ಬೇಕಾದ್ರೆ ನಾ ಆಲ್ ಡಿಪಾರ್ಟ್ಮೆಂಟ್ಸ್, 3 ಡಿಪಾರ್ಟ್ಮೆಂಟ್ ತಂದು ನೋಡ್ರಿ, ಏನಾದರೂ ಅಭಿವೃದ್ಧಿ ಬಿಟ್ಟರೆ ನಾ ಈ 16 ತಿಂಗಳಲ್ಲಿ ಏನಾದರೂ ಮಾಡಿದರೆ ಬೇರೆ ಹೇಳೋದು. ನಿಮ್ಮ ಸಹಿತವಾಗಿ ಯಾರ್ಯಾದರೂ ಸಪೋರ್ಟ್ ಇದ್ದೀನಿ, ಯಾರು ಬೇಕಾದವ್ರು ಆಗ್ಬೋದು ರೀ. ಅದ್ರಾಗೇನಿದೆ, ಖುದಾ ಮೈರ್ಬಾನ್ ತೋ ಗದಾ ಪೈಲ್ವಾನಂತೆ. ಈಗ ಆಲ್ರೆಡಿ ಚರ್ಚೆ ಭಾಳ ಇದೆ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್. ಇಲ್ನೋಡಿ, ಯಾರು ಬೇಕಾದವ್ರು ಆಗಲಿ, ನಮ್ಮಲ್ಲಿ ಕಾಂಗ್ರೆಸ್ ನಾವು ಒಕ್ಕಟ್ಟಿದ್ದೀವಿ. ಯಾರೇ ಆಗ್ತಿದ್ರು ಅವ್ರಿಗೆ ಸ್ವಾಗತ ಮಾಡ್ತೀವಿ. ಹಾಗಾದ್ರೆ ಈಗ ಸಿ ಎಂ ಬದಲಾವಣೆ ಆಗಬಹುದಾಗ? ಇಲ್ಲ, ಅದು ನಾ ಆಗೋದಿಲ್ಲ ಅಂತೇಳಿ ನಮ್ಮ ಆತ್ಮವಿಶ್ವಾಸ ಇದೆ. ಅವ್ರೇನು ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ಆಗಬೇಕು? ನೀವು ಹುಟ್ಟಿಸ್ತಾ ಇದ್ದೀರಿ, ಅವ್ರವ್ರಲ್ಲ ನೀವು ಕೇಳ್ತೀರ. ಹಂಗೆ ನೀವು ಅಭಿವೃದ್ಧಿ ಕೇಳೋದೇ ಬಿಟ್ಬಿಟ್ಟಿರಿ. ಈಗ ದುರ್ದೈವ ಅಂದರೆ ನೀವು ಮೀಡಿಯಾದವರು, ಅದ್ರಾಗ ನಿಮ್ಮ ಇಲೆಕ್ಟ್ರಾನಿಕ್ ಮೀಡಿಯಾದವರು ಅಭಿವೃದ್ಧಿ ಕೇಳೋದೇ ಇಲ್ಲ. ನೀವು ಅಭಿವೃದ್ಧಿ ಬಗ್ಗೆ 100 ಕೇಳಿ ನಾನು ಹೇಳಿಕ್ಕೆ ರೆಡಿ ಇದ್ದೀನಿ. ನನಗೆ 3 ಇಲಾಖೆ ಕೊಟ್ಟಿದ್ದಾರೆ, 3 ಇಲಾಖೆದು ಏನು ಬೇಕಾದರೂ ಕೇಳಿ ಹೇಳಕ್ಕೆ. ನಾನು ಅದಕ್ಕೆ ಮೀಡಿಯಾ ಮುಂದೆ ಬರೋದಿಲ್ಲ, ಮೀಡಿಯಾ ಮುಂದೆ ಬಾಯಿ ತೆಗೆಯೋದಿಲ್ಲ. ಸರ್, ಅಂದರೆ ಈಗ ಇಬ್ಬರು ಜಿಲ್ಲೆಯ ಪ್ರಭಾವಿ ನಾಯಕರು ಅವರೊಂದು ಮಾತು ಬಳಸಿದ್ದಾರೆ, ಎಂ ಬಿ ಪಾಟೀಲ್ ಅವರು. ಏನಂತೆ ಅಂದರೆ, ನಾನು ಮುಂಚೆ ಬೇಸಿಕಲಿ ಕಾಂಗ್ರೆಸ್ ಲೀಡರು, ಅವರು ಜೆ ಡಿ ಎಸ್ನಿಂದ ಬಂದಿದ್ದು, ಅವರು ವಿಚಾರಣೆಗೆ ವಿವಾದಕ್ಕೆ ಕಾರಣ ಆಗಿರುತ್ತೆ. ಆ ವಿಚಾರ ನನಗೆ ಜೆ ಡಿ ಎಸ್ನೇ ಇರಲಿ, ಬಿ ಜೆ ಪಿಯರ್ ಇರಲಿ, ನಾನು ಕರ್ಕೊಂಬಂದವ್ರು ಯಾರು ಅನ್ನೋದು ಅವ್ರಿಗೆ ಕೇಳಿಬಿಡಿ ಸಾಕು. ಒಕ್ಕರ ಇಲ್ಲ, ನಾ ರಿಪೀಟೆಡ್ಲಿ ನಿಮಗೆ ಹೇಳ್ತಾ ಇದ್ದೀವಿ, ನಾನು ಅಲ್ಲಿ ಕರೆದಿರೋದು ಪತ್ರಿಕಾ ಪರಿಷತ್ತು ಅಭಿವೃದ್ಧಿ ಸಲುವಾಗಿ. ನೀವು ಅಭಿವೃದ್ಧಿ ಕೇಳೋದು ಬಿಟ್ಟು ಬರೀ ರಾಜಕಾರಣ ಕೇಳಿದ್ರೆ ನಾನು ಏನು ಹೇಳಬೇಕು? ಇಲ್ಲ ಸರ್, ಬೆಂಗಳೂರಲ್ಲಿ ಮಾತಾಡಿದ್ರಿ. ಅಲ್ಲ, ನಿಮ್ಮ ನಂಬರ್ ಒನ್ ಐತೆ ಇದರಲ್ಲಿ, ಇಲ್ಲೇ ಇದೆ ನಂಬರ್ ಒನ್. ಇವರೇ ನನಗೆ ಕೇಳಿದ್ರು. ಹಾಂ, ಪರಮೇಶ್ವರ್ ಅವ್ರ ಮನೆಗೆ ಎಂ ಬಿ ಪಾಟೀಲ್ ಹೋಗಿದ್ರು, ತಪ್ಪೇನಿತ್ತು ಹೋಗಿದ್ರೆ? ಸೀನಿಯರ್ಸ್ ನಂಬಲ್ಲಿ ಭಾಳಪ್ಪ ಇದ್ದಾರಪ್ಪ, ಸೀನಿಯರ್ಸ್ ಆದಮೇಲೆ ಜೂನಿಯರ್ಸ್ ಆಗ್ಬೋದು, ಇಷ್ಟೇ. ನೀನು ಎಂ ಬಿ ಪಾಟೀಲ್ರಾದ್ರೆ ನನಗೇನು ಅಭ್ಯಂತರ ಇಲ್ಲ. ಮಾಡೋರು ಅವರಲ್ಲ, ಹೈಕಮಾಂಡ್ದವ್ರು, ನಾನು ಮಾಡ್ತೀನಿ, ಶಾಸಕರು ಮಾಡ್ತಾರೆ. ಬಟ್ ಅದನ್ನು ಇಷ್ಟು ಕಾಂಟ್ರವರ್ಸಿ ನೀವು ಮಾಡೋದು ಅವಶ್ಯಕತೆ ಇರಲಿಲ್ಲ. ನಾನು ಕರೆದಿರೋದು ರೈತರಿಗೆ ಒಂದು ಎ ಪಿ ಎಮ್ ಸಿಯಲ್ಲಿ 4 ಬೆಂಬಲ ಬೆಲೆ ಸಿಗ್ತಾ ಇದ್ದಾವೆ, ಹಿಂದೆ 2 ಕೊಡಿಸಿದ್ದೀವಿ. ಇದನ್ನು ಬರೀರಿ ಅಂದರೆ ಬರೀ ರಾಜಕಾರಣ ಬರೀತೀರಿ ನೀವು ಮೀಡಿಯಾದವ್ರು. ನಾನು ಏನು ಹೇಳಬೇಕು ಹೇಳಿ? ಕೆಲವೊಬ್ಬರು ರಾಜಕಾರಣ ಮಾಡೋದ್ರಾಗೆ ನಿರತರದಾರೆ, ನಾನು ಬರೀ ಅಭಿವೃದ್ಧಿ ಮಾಡೋದ್ರಾಗೆ ನಿರತರದೆ. ಬೇಕಾದ್ರೆ ನಾ ಆಲ್ ಡಿಪಾರ್ಟ್ಮೆಂಟ್ಸ್, 3 ಡಿಪಾರ್ಟ್ಮೆಂಟ್ ತಂದು ನೋಡ್ರಿ, ಏನಾದರೂ ಅಭಿವೃದ್ಧಿ ಬಿಟ್ಟರೆ ನಾ ಈ 16 ತಿಂಗಳಲ್ಲಿ ಏನಾದರೂ ಮಾಡಿದರೆ ಬೇರೆ ಹೇಳೋದು. ನಿಮ್ಮ ಸಹಿತವಾಗಿ ಯಾರ್ಯಾದರೂ ಸಪೋರ್ಟ್ ಇದ್ದೀನಿ, ಯಾರು ಬೇಕಾದವ್ರು ಆಗ್ಬೋದು ರೀ. ಅದ್ರಾಗೇನಿದೆ, ಖುದಾ ಮೈರ್ಬಾನ್ ತೋ ಗದಾ ಪೈಲ್ವಾನಂತೆ. ಈಗ ಆಲ್ರೆಡಿ ಚರ್ಚೆ ಭಾಳ ಇದೆ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್. ಇಲ್ನೋಡಿ, ಯಾರು ಬೇಕಾದವ್ರು ಆಗಲಿ, ನಮ್ಮಲ್ಲಿ ಕಾಂಗ್ರೆಸ್ ನಾವು ಒಕ್ಕಟ್ಟಿದ್ದೀವಿ. ಯಾರೇ ಆಗ್ತಿದ್ರು ಅವ್ರಿಗೆ ಸ್ವಾಗತ ಮಾಡ್ತೀವಿ. ಹಾಗಾದರೆ ಈಗ ಸಿ ಎಂ ಬದಲಾವಣೆ ಆಗಬಹುದಾಗ? ಇಲ್ಲ, ಅದು ನಾ ಆಗೋದಿಲ್ಲ ಅಂತೇಳಿ ನಮ್ಮ ಆತ್ಮವಿಶ್ವಾಸ ಇದೆ. ಅವ್ರೇನು ತಪ್ಪೇ ಮಾಡಿಲ್ಲ ಅಂದರೆ ಯಾಕೆ ಆಗಬೇಕು? ನೀವು ಹುಟ್ಟಿಸ್ತಾ ಇದ್ದೀರಿ, ಅವ್ರವ್ರಲ್ಲ ನೀವು ಕೇಳ್ತೀರ. ಹಂಗೆ ನೀವು ಅಭಿವೃದ್ಧಿ ಕೇಳೋದೇ ಬಿಟ್ಬಿಟ್ಟಿರಿ. ಈಗ ದುರ್ದೈವ ಅಂದರೆ ನೀವು ಮೀಡಿಯಾದವರು, ಅದ್ರಾಗ ನಿಮ್ಮ ಇಲೆಕ್ಟ್ರಾನಿಕ್ ಮೀಡಿಯಾದವರು ಅಭಿವೃದ್ಧಿ ಕೇಳೋದೇ ಇಲ್ಲ. ನೀವು ಅಭಿವೃದ್ಧಿ ಬಗ್ಗೆ 100 ಕೇಳಿ ನಾನು ಹೇಳಿಕ್ಕೆ ರೆಡಿ ಇದ್ದೀನಿ. ನನಗೆ 3 ಇಲಾಖೆ ಕೊಟ್ಟಿದ್ದಾರೆ, 3 ಇಲಾಖೆದು ಏನು ಬೇಕಾದರೂ ಕೇಳಿ ಹೇಳಕ್ಕೆ. ನಾನು ಅದಕ್ಕೆ ಮೀಡಿಯಾ ಮುಂದೆ ಬರೋದಿಲ್ಲ, ಮೀಡಿಯಾ ಮುಂದೆ ಬಾಯಿ ತೆಗೆಯೋದಿಲ್ಲ.
ಸರ್ ಅಂದರೆ ಈಗ ಇಬ್ಬರು ಜಿಲ್ಲೆಯ ಪ್ರಭಾವಿ ನಾಯಕರು ಅವರೊಂದು ಮಾತು ಬಳಸಿದ್ರು ಎಂ ಬಿ ಪಾಟೀಲ್ ಅವರು ಏನಂತೆ ಅಂದ್ರೆ ನಾನು ಮುಂಚೆ ಬೇಸಿಕಲಿ ಕಾಂಗ್ರೆಸ್ ಲೀಡರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.